ನನ್ನಿಂದೆ ನನ್ನ ಪರ್ಸನಲ್ ವಿಷಯನೆ ತನಿಖೆ ಮಾಡ್ತೀರಾ? ನನಗೆ ಸಂಬಳ ಕೊಡದೇ ಅದಕ್ಕೆ ನಿಮ್ಮ ಸಂಬಂಧದ ವಿಚಾರವಾಗಿ ನಿಮಗೂ ನಿಮ್ಮ ಹೆಂಡತಿಗೂ ಜಗಳ ಆಗ್ತಿತ್ತು ಅಲ್ವಾ? ಚಾನ್ಸ್ ಇಲ್ಲ, ಅವಳಿಗೆ ಈ ವಿಷಯ ಗೊತ್ತೇ ಇಲ್ಲ. ಏನು ಸಿನಿಮಾಗ ಇವತ್ ಬೇಡ, ಸಂಡೇ ಹೋಗೋಣ. ನನ್ನ ಹೆಂಡತಿ ಬರ್ತಾ ಇದ್ದಾಳೆ, ಆಮೇಲೆ ಕಾಲ್ ಮಾಡ್ತೀನಿ. ಆಫೀಸ್ ಇಂದ ಬಂದ ಮೇಲೆ ಅದೇ ಬಟ್ಟೆಲಿ ಹಾಸಿಗೆ ಮೇಲೆ ಮಲಗಬೇಡಿ ಅಂತ ಎದ್ದೇಳಿ ತೇಳಿ. ತುಂಬಾ ಟೈರ್ಡ್ ಆಗಿತ್ತು, ಅದಕ್ಕೆ ಹಾಗೆ ರೆಸ್ಟ್ ಮಾಡ್ತಾ ಇದ್ದೆ. ನೀನು ತುಂಬಾ ಸುಸ್ತಾಗಿದ್ಯಾ? ಯಾಕೆ ಏನಾಯ್ತು? ಕೇಳಿಸ್ಲಿಲ್ವಾ? ಈಗ ತಾನೆ ವಾಮಿಟ್ ಮಾಡಿ ಬಂದೆ. ಅದೆಲ್ಲ ಇಂಥ ಟೈಮಲ್ಲಿ ಸಹಜ ಅಲ್ವಾ? ಏನ್ರಿ ಸಹಜ? ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ಗೆ ಬರೋ ವಾಮಿಟ್ ಬೇರೆ, ಇದು ಬೇರೆ. ಅದೇಕ್ ಬೇರೆ ಆಗುತ್ತೆ? ಓಕೆ ಓಕೆ, ಇರಿಟೇಟ್ ಆಗಬೇಡ. ಒಂದು ಮಗು ಆಗಲಿ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಮಗು ಮಗು ಮಗು, ನಾನು ಬದುಕಿದ್ರೆ ಅಲ್ವಾ ಮಗು ಕೊಡೋಕೆ? ಯಾಕೆ ಏನೇನೋ ಮಾತಾಡ್ತಾ ಇದೀಯಾ? ನೋಡು, ನಾನೊಬ್ಬ ಮಗ ಆಗಿ ನೀನೊಬ್ಬಳು ಸೊಸೆಯಾಗಿ ತಂದೆ ತಾಯಿ ಆಸೆನ ಪೂರೈಸೋದು ನಮ್ಮ ಕರ್ತವ್ಯ ಅಲ್ವಾ? ಅಂದ್ರೆ ನಿಮಗೆ ನಿಮ್ಮ ಅಪ್ಪ ಅಮ್ಮಂದೆ ಯೋಚನೆ, ನನ್ನ ಯೋಚನೆ ಇಲ್ಲ ಅಲ್ವಾ? ನಾನು ಹಾಗೆಲ್ಲ ಹೇಳಿದೆ ಬಿಡಿ. ಒಟ್ನಲ್ಲಿ ನಾನು ಸತ್ತು ನಿಮ್ಗೊಂದು ಮಗು ಕೊಟ್ಟು ಸಾಯ್ಬೇಕು ಅಲ್ವಾ? ಶೋಭಾ ಶೋಭಾ, ಔಷಧಿಗಳನ್ನ ಮನೆಗೆ ಯಾರು ತರ್ತಾ ಇದ್ರು? ನಾನೇ ತರ್ತಾ ಇದ್ದಿದ್ದು. ನೀವೇ ಕೊಡ್ತಾ ಇದ್ದಿದ್ದು ನೀವೇನಾ? ಏನು ಹೇಳ್ತಾ ಇದ್ದೀರಾ ನೀವು? ನಾನು ಮೂರು ಹೊತ್ತು ಮನೆಯಲ್ಲಿ ಇರೋಕ್ಕಾಗುತ್ತಾ? ಆಫೀಸ್ಗೆ ಹೋಗ್ತಾ ಇದ್ದೆ, ಅದಕ್ಕೆ ಆ ಜವಾಬ್ದಾರಿನ ನಮ್ಮ ತಾಯಿ ಕೊಟ್ಟಿದ್ದೆ. ನೀವಿನ್ ಹೊಡ್ಬೋದು, ನಿಮ್ಮ ತಾಯಿನ ಕಳಿಸಿ. ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ. ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದ್ಮೇಲೆ ಇಂಥದೆಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ರು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದುವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನಿನ್ ಸೇರ್ಕೊಂಡು ಅವಳು ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವ್ದಪ್ಪ ಹೊಸ ನಂಬರ್ ಇಂದ ಫೋನ್ ಬರ್ತಾ ಇದೆ? ಆ ಫೋಟೋ ತಗದವೇನಾದ್ರು ಬೇರೆ ನಂಬರ್ ಇಂದ ಮಾಡಿರ್ಬೋದಾ? ತೊಂದ್ರೆ ಇಲ್ಲ, ಎತ್ತು ಬಿಡು. ಹಲೋ,
ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದೀಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ತಾವನಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ.